ಗಣೇಶೋತ್ಸವದಲ್ಲಿ ಅನ್ನ ಸಂತರ್ಪಣೆಯ ಜೊತೆಗೆ ಪರಿಸರ ಪ್ರೇಮವನ್ನು ಬೆಳೆಸುವ ಉದ್ದೇಶದಿಂದ ಸಸಿಗಳನ್ನು ನೀಡಿ ಅದನ್ನು ಬೆಳೆಸಲು ಸೂಚಿಸುವ ಮೂಲಕ ಪರಿಸರ ಜಾಗೃತಿಯ ಕುರಿತು ಅರಿವು ಮೂಡಿಸುವ ಕೆಲಸವನ್ನು ರಾಯಚೂರು ನಗರದ ಗಜಾನನ ಸಮಿತಿಯೊಂದು ಮಾಡಿದೆ. ರಾಯಚೂರು ನಗರದ ನಿಜಲಿಂಗಪ್ಪ ಕಾಲೋನಿಯ ಗಣೇಶ ಗಾರ್ಡನ್ನಲ್ಲಿ ಶ್ರೀ ಗಜಾನನ ಯುವಕ ಸಮಿತಿ ವತಿಯಿಂದ 9ನೇ ದಿನದ ಗಣೇಶೋತ್ಸವದ ಅಂಗವಾಗಿ ಅನ್ನ ಸಂತರ್ಪಣೆ ಮತ್ತು ಸಸಿ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಕಾಂಗ್ರೆಸ್ನ ಮುಖಂಡ ರವಿ ಬೋಸರಾಜ್ ಗಣೇಶನಿಗೆ ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಬಾರಿ 2-3 ಸಾವಿರ ಜನರು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕರಿಸಿ ಗಣೇಶನ ಕೃಪೆಗೆ ಪಾತ್ರರಾದರು. ಮುಖಂಡ ರವಿ ಬೋಸರಾಜ್ ಮಾತನಾಡಿ, ಕಳೆದ 20 ವರ್ಷಗಳಿಂದ ಈ ಸಂಘವು ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದೆ. ಜೊತೆಗೆ ಸಂಸ್ಕೃತಿ ಸಂಪ್ರದಾಯ ಆಚಾರಗಳನ್ನು ಉಳಿಸಿ ಬೆಳೆಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿ ಎಂದು ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಬಡಾವಣೆಯ ಜನರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಪ್ರತಿ ವರ್ಷದಂತೆ ನಮ್ಮ ಗಣೇಶ ಘಟ್ಟದಲ್ಲಿ ಏನು ವಿಜೃಂಭಣೆಯಿಂದ ಪ್ರತಿ ವರ್ಷನೂ ಇಲ್ಲಿ ಗಣೇಶ ಉತ್ಸವ ಮತ್ತು ಗಣೇಶ ಒಂದು ಅಲಂಕಾರವನ್ನು ಮಾಡ್ತಾರೆ. ಈ ಥರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ದಿನನಿತ್ಯ ಪೂಜೆ ಸಂಸ್ಕಾರಗಳು ಮತ್ತು ಅದೇ ರೀತಿ ಅನ್ನದಾಸೋಹ ಪ್ರತಿ ವರ್ಷನೂ ಈ ಒಂದು ಗಣೇಶ ಮಂಡಳಿ ಮಾಡ್ತಾಯಿದ್ದಾರೆ. ಸಮಿತಿಯ ಅಧ್ಯಕ್ಷ ಅಜಿತ್ ಅರೋಲಿಕರ್ ಅವರು ಮಾತನಾಡಿ, ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಬಡಾವಣೆಯ ಗುರು ಹಿರಿಯರ ಸಹಯೋಗದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಸಾಧ್ಯವಾಗಿದೆ. ಈ ಬಾರಿ ವಿಶೇಷವಾಗಿ 500-600 ಸಸಿಗಳನ್ನು ಮನೆಯಲ್ಲಿ ನೆಟ್ಟು ಬೆಳೆಸಲು ಭರವಸೆ ನೀಡಿದವರಿಗೆ ಸಸಿಗಳನ್ನು ಉಚಿತವಾಗಿ ವಿತರಿಸಿ ಪರಿಸರ ಜಾಗೃತಿಯ ಕಾರ್ಯವನ್ನು ಮಾಡಲಾಗುತ್ತಿದೆ ಎಂದು ಹೇಳಿದರು. ಸತತವಾಗಿ 20ನೇ ವರ್ಷದ ಈ ಒಂದು ಸಾರ್ವಜನಿಕ ಗಣೇಶ ಉತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ಕಂಟಿನ್ಯೂ ಆಗಿ ಪ್ರತಿ ವರ್ಷ ಒಂದು ಮನೋರಂಜನೆ ಕಾರ್ಯಕ್ರಮ ಆಗಿರ್ಬೋದು, ಸಾರ್ವಜನಿಕರಿಗೆ ಮಾಹಿತಿ ನೀಡುವಂತಹ ಒಂದು ಸೋಷಲ್ ಇನ್ಫಾರ್ಮ್ ಇರುವಂತಹ ಕಾರ್ಯಕ್ರಮ ಆಗಿರ್ಬೋದು, ಮತ್ತೆ ಅನ್ನಪ್ರಸಾದ ಆಗಿರ್ಬೋದು, ಸಸಿಗಳ ವಿತರಣೆ ಆಗಿರ್ಬೋದು, ಈ ರೀತಿಯಾಗಿ ಪ್ರತಿ ವರ್ಷ ಒಂದು ವಿಭಿನ್ನ ಶೈಲಿಯಲ್ಲಿ ವಿಭಿನ್ನ ರೀತಿಯಲ್ಲಿ ನಾವೊಂದು ಈ ಒಂದು ಆಚರಣೆಯನ್ನ ಮಾಡ್ತಾ ಬಂದಿದ್ದೇವೆ. ಅನ್ನಪ್ರಸಾದ ಆದ ನಂತರ ಮನೆಗೆ ಒಂದು ಅಂತ ಮಾತಾಡಿಕೊಂಡು ಮನೆ ಹಿರಿಯರಿಗೆ ಒಂದು ಸಸಿಗಳನ್ನು ವಿತರಣೆ ಮಾಡ್ತೀವಿ. ಆ ಸಸಿಗಳನ್ನು ಚೆನ್ನಾಗಿ ಪೋಷಿಸಿ ಅಂತೇಳಿ ನಮ್ಮ ಕಡೆಯಿಂದ ಮನವಿ ಸಹ ಮಾಡಿದ್ವಿ. ಈ ಸಂದರ್ಭದಲ್ಲಿ ಸಂತೋಷ್ ಹೂಗಾರ್, ವೀರೇಶ್ ಗಿಟ್ಟಲ್, ಪ್ರವೀಣ್ ಶಿವಪುರ, ಶರಣಬಸವ ಹಿರೇಮಠ್, ಶ್ಯಾಮು, ರವಿ, ಸುರೇಶ್ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಬಡಾವಣೆ ಮತ್ತು ನಗರದ ಸಾವಿರಾರು ಸಾರ್ವಜನಿಕರು ಉಪಸ್ಥಿತರಿದ್ದರು.